ಮಹಾಲಕ್ಷ್ಮಿ ಟೆಂಪಲ್ ಅಲ್ಲಿಗೆ ಬಂದಿದ್ದೇವೆ. ಸೊ ಇಲ್ಲಿ ಏನೆಲ್ಲ ರಿಸ್ಟ್ರಿಕ್ಷನ್ ಇದೆ ಅಂತ ಗೊತ್ತಿಲ್ಲ ನಮಗೆ. ಸೊ ಎಷ್ಟಾಗುತ್ತೆ ನಮ್ಮಿಂದ ಅಷ್ಟು ನಿಮಗೆ ತೋರಿಸ್ತೇವೆ. ನಿಲ್ತು ಮಾತ್ರ ಮಳೆ ಬರ್ತಿತ್ತು, ಆಗೋದ್ರಿಂದ ಸ್ವಲ್ಪ ನಿಲ್ತು. ಈಗ ಸ್ವಲ್ಪ ಬಿಸಿಲು ಬಂತು, ಅದೇ ಖುಷಿ ಆಗ್ತಾ ಇದೆ. ಬಿಸಿಲು ಬಂದು ಕೂಡ ನಮಗೆ ಖುಷಿ ಆಗುದಿಲ್ಲ ಈಗ. ಸೊ ನೋಡೋಣ ಏನೆಲ್ಲ ಇದೆ ಅಂತ. मीठी लस्सी और नींबू शुद्ध पानी कंचे ट्राई कर का भाई. एक नींबू पानी दे दो. तुम्बा बाहर के आगे दे आगे की वंदो नींबू पानी ट्राई मारो ना अंता और ये ले रेडी मारते जा रहे. वो पाउडर क्या है? नम कड़े उप यूज इले ब्लैक साल्ट यूज टेस्ट हेगि सो इलोंदु दोड्डे नोडि तुम्बा दोड्डदाद मसाला दोसे बाय. एक मिनट थोड़ा सा मसाला दोसा ना तुम दौड़े फैमिली दोसा अंत हेल्ता कितना रुपये वा इसको 200 रुपये का मसाला 250 अच्छा मैसूर 300 200 रुपये अंत सर इत फैमिली दोसा मसाला दोसू अल फैमिली दोसा अंत साधारण मूर् जन तीनबू नाकु जन तीनबू अस्ट उद्दे. ಸೊ ಇಲ್ಲೇ ಮುಂದಗಡೆ ಬಂದರೆ ನಿಮಗೆ ಸಮೋಸ ಬೋಂಡಾ ಪೋಡಿ ಈ ರೀತಿ ಏನೋ ಕುರ್ಕುರೆ ಐಟಮ್ಸ್ ಎಲ್ಲ ತುಂಬ ಐಟಮ್ಸ್ ಇದೆ ಇಲ್ಲಿ ನಿಮಗೆ ತಿನ್ನಲಿಕ್ಕೆ, ಏನು ತೊಂದರೆ ಇಲ್ಲ. ಸೊ ಇಲ್ಲಿ ಬಾಂಬೆಗೆ ಬಂದರೆ ಒಂದು ವಡಪಾವ್ ಅಂತ ಮಿಸ್ ಮಾಡಲೇಬೇಡಿ ನೀವು. ನಾವಿವಾಗ ಎಂಟ್ರೆನ್ಸಲ್ಲಿದ್ದೇವೆ, ಇನ್ನೂ ಟೆಂಪಲ್ಗೆ ಹೋಗಿಲ್ಲ. ಟೆಂಪಲ್ಗೆ ಹೋಗೋ ದಾರಿಲ್ಲೇ ಸಾರಣ ಇಷ್ಟೊಂದು ತಿನ್ನೋ ಐಟಮ್ ಇದೆ. ಸೊ ತಿನ್ನೋ ಐಟಮ್ ನೋಡಿ ನಾವು ಟೆಂಪಲ್ಗೆ ಹೋಗೋದ ಬೇಡ ಅಂತ ಆಗ್ತೇವೆ. ಲಂಚ್ ಟೈಮ್ ಆಯ್ತಲ್ಲ, ಲಂಚ್ ಟೈಮಲ್ಲಿ ಪುನಃ ಬ್ರೇಕ್ಫಾಸ್ಟ್ ಐಟಮ್ ಎಲ್ಲ ತಿಂದರೆ ಲಂಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ತಿನ್ಲಿಕ್ಕೆ ಹೋಗಲಿಲ್ಲ. ಜಸ್ಟ್ ಒಂದು ನಿಮಗೋಸ್ಕರ ಅಂತೇ ವೀಡಿಯೋ ತೆಗ್ದಿದ್ದೆ ಅಷ್ಟೇ. ಸೊ ನಾವಿವಾಗ ಎಂಟ್ರೆನ್ಸ್ ಎಲ್ಲ ತೋರಿಸ್ತೇವೆ, ಟೆಂಪಲ್ಗೆ ಹೋಗೋದಂತ ರೆಡಿ ಆಗ್ತಾ ಇದ್ದೇವೆ. ಸೊ ತುಂಬ ಕ್ರೌಡ್ ಇದೆ ಇಲ್ಲಿ. ಇಲ್ಲಿ ಶಾಪಿಂಗ್ ಕೂಡ ಎಂಟ್ರೆನ್ಸಲ್ಲೇ ಇದೆ, ಎಲ್ಲ ರೀತಿ ಹೂಮಾಲೆ ಆಗಲಿ ನಿಮಗೆ ಕೈ ಹಾಕು ರುದ್ರಾಕ್ಷಿ ಎಲ್ಲ ಒಂದು ಪ್ರತಿಯೊಂದು ರೆಡಿ ಇದೆ. ನೀವು ಹಣ್ಕಾಯಿ ಮಾಡೋದಾದರೂ ರೆಡಿ ಇದೆ. ನಮ್ಮ ಜೊತೆ ಒಂದಿಬ್ರು ಹುಡುಗರು ಬಂದಿದ್ರು, ಯಾವ ಚಾನಲ್ ಅಂತ ಕೇಳ್ತಾ ಇದ್ರು. ಸೊ ಇವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಹಾಗಾಗಿ ಇವ್ರು ನೋಡ್ತಾ ಇದಾರೆ. ಸೊ ಇವ್ರು ನಮ್ಗೆ ಸಬ್ಸ್ಕ್ರೈಬ್ ಕೂಡ ಮಾತಾಡಿದ್ರು. ಬಾತ್ ಕರ್ನೆ ಆಯ್ತು, ಬಾತ್ ಕರ್ಸಕ್ಕೆ ಒಟ್ಟಿಗೆ ಬಾತ್ ಕರ್ನೆ ಈಗ ಡೇ ಥ್ಯಾಂಕ್ ಯು. ಸೊ ನಾವು ಇವಾಗ ಒಳಗಡೆಯಿಂದ ಬರ್ತಾ ಇದ್ದೇವೆ ಗೈಸ್, ಮಹಾಲಕ್ಷ್ಮಿ ಟೆಂಪಲ್ ಇಂದ ಬಂದಿದ್ದೇವೆ. ಒಳಗಡೆ ಹೋಗಿ ಬಂದ್ವಿ, ಅದರಲ್ಲಿ ಕ್ಯಾಮರಾ ಅಲೌಡ್ ಇಲ್ಲ, ಸೊ ಅಲ್ಲಿ ಕೂಡ ತೆಗಿಲಿಕ್ಕೆ ಆಗಲಿಲ್ಲ ಒಳಗಡೆ.
ಸೊ ಹೊರಗಡೆ ಮಾತ್ರ ನಾವು ಎಲ್ಲ ಕ್ಯಾಪ್ಚರ್ ಮಾಡಿದ್ದೇವೆ. ಸೊ ಇಲ್ಲಿಂದ ನೀವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಇಲ್ಲಿಂದ ಹೊರಗೆ ಹೋಗ್ತಾ ಹಾಗೆ ನಿಮ್ಗೆ ತೋರಿಸ್ತೇವೆ ಮತ್ತೆ ಸ್ಟ್ರೀಟಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ಪಕ್ಕದಲ್ಲೇ ಹನುಮಾನ್ ಟೆಂಪಲ್ ಮತ್ತು ಇದೆಲ್ಲ ಅವೈಲೇಬಲ್ ಇದೆ. ಇಲ್ಲಿ ನಿಮಗೆ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗುವಾಗ ರೋಸಸ್ ಅದು ಏನಾದರೂ ಇದ್ದರೆ ಇದು ಮಾಡ್ಕೊಂಡು ಹೋಗ್ಬೋದು ನೀವು. ನೆಹರು ಪ್ಲಾನಿಟೋರಿಯಂ 3-4 days ಇಂದ ಬಂದಿತ್ತಂತೆ. ಸೊ ನಮಗೆ ಕೂಡ ನೋಡಲಿಕ್ಕೆ ಸಿಗಲಿಲ್ಲ. ಸೊ ಗಾಯ್ಸ್, ನಾವಿವಾಗ ಸಿದ್ಧಿವಿನಾಯಕ ಟೆಂಪಲ್ಗೆ ಬಂದಿದ್ದೇವೆ. ಸೊ ವಿಷಯ ಏನಂದರೆ, ನಾವು ಇಲ್ಲಿ ಇವಾಗ ಮೈಕ್ ಇಕ್ವಿಪ್ಮೆಂಟ್ ಏನೂ ತಂದಿಲ್ಲ, ಯಾಕಂದರೆ ಕನ್ಫರ್ಮ್ ಆಗಿ ಗೊತ್ತುಂಟು ಒಳಗಂತೂ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಇಲ್ಲಿ ರೋಡ್ ಸೈಡ್ ನಲ್ಲಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಹೂವಿನ ಮಾಲೆ ಎಲ್ಲ ಮಾಡ್ತಾ ಇದ್ದಾರಂತ. ಹಾಗೆ ಮುಂದಕ್ಕೆ ಈ ರೋಡಿನಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಕಡಿಮೆ ಬೆಲೆಯಲ್ಲಿ. ಇದು ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗುವ ಎಂಟ್ರೆನ್ಸ್. ಇಲ್ಲಿ ಒಳಗಡೆ ತುಂಬಾನೇ ದೊಡ್ಡದಾದ ಕ್ಯೂ ಇದೆ ದೇವರ ದರ್ಶನ ಮಾಡಲಿಕ್ಕೆ. ದೇವರ ಪ್ರಸಾದ ಸಣ್ಣ ಸಣ್ಣ ತೆಂಗಿನಕಾಯಿ ತುಂಡು ಮತ್ತೆ ತೀರ್ಥ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಗೈಸ್, ನಮ್ದು ಸಿದ್ಧಿವಿನಾಯಕ ಟೆಂಪಲ್ಗೆ ಬರುವಾಗ ಎಂಟ್ರೆನ್ಸ್ ಸ್ಟಾರ್ಟಿನಲ್ಲಿ ಚಪ್ಪಲಿಗೆಲ್ಲ ಕರೀತಾರೆ, ಇಲ್ಲಿಡಿ ಇಲ್ಲಿ ಒಳಗಿಲ್ಲ ಹಾಗೆ ತುಂಬಾ ಹೇಳ್ತಾರೆ. ನಮ್ಮ ಅಂಗಡಿ ಎದುರಿಡಿ, ನಮ್ಮ ಅಂಗಡಿ ಎದುರಿಡಿ ಅಂದರೆ ಈ ಹಿಂದ್ಗಡೆ ನೋಡ್ಬೋದು ನೀವು ಬಂದವ್ರ ಹತ್ರ ಎಲ್ಲರ ಹತ್ರ ಹೇಳಿ ಹೇಳಿ ಇದು ಮಾಡ್ತಾ ಇದಾರೆ. ಅದೊಂದೇ ಡ್ರಾಬ್ಯಾಕ್ ಅನಿಸ್ತಾ ಇದೆ ನನಗೆ, ಯಾಕಂದ್ರೆ ಅವ್ರ ಅಂಗಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆ ಇದೆ. ಅದನ್ನ ಅವರು ಉದ್ದೇಶ ಏನಂದ್ರೆ, ಅಲ್ಲಿ ನಾವು ಚಪ್ಪಲ್ ಇಟ್ಟರೆ ಅವ್ರು ಏನಾದರೂ ಪರ್ಚೇಸ್ ಮಾಡಿವಿ ಅಂತ ಆಮೇಲೆ ಹೇಳ್ತಾರೆ. ಫಸ್ಟ್ ಇಡುವಾಗ ಹೇಳ್ತಾರೆ ಫ್ರೀ ಇದೆ ಹಾಗಿದೆ ಅಂತ ಹೇಳಿ, ಆಮೇಲೆ ಇಟ್ಟ ಮೇಲೆ ಹೇಳ್ತಾರೆ ಏನಾದರೂ ಪರ್ಚೇಸ್ ಮಾಡಿ ಹಣ್ಣು ತಗೊಂಡೋಗಿ ಅದು ತಗೊಂಡೋಗಿ ಅಂತ ಹೇಳಿ ಪರ್ಚೇಸ್ ಮಾಡ್ತಾರೆ, ಪರ್ಚೇಸ್ ಮಾಡಲಿಕ್ಕೋಸ್ಕರ ಹೇಳುವಂಥದ್ದು. ಇದೊಂದು ಬಿಟ್ಟರೆ ಒಳಗಡೆ ಎಲ್ಲ ಬಾಕಿ ಎಲ್ಲ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಾವಿವಾಗ ನೆಕ್ಸ್ಟ್ ಲೊಕೇಶನ್ಗೆ ನೋಡೋಣ. ಚೆನ್ನಾಗಿದೆ ಅಂದರೆ ಸಹ ಕ್ಯೂ ಅಲ್ಲಿ ನಿಲ್ಲಿಕ್ಕೆ ಸಹ ಅವರು ಹಣ ಕೇಳ್ತಾರೆ, 100 rupees 500 rupees. ಅದಕ್ಕೆ ಸಹ ಪುನಃ ನಾವೇನಾದರೂ ಪರ್ಚೇಸ್ ಮಾಡಬೇಕು ನಿಮಗೆ ಬೇಗ ಒಳಗೆ ಬಿಡ್ತೇವೆ ಹಾಗೆ ಹೇಳ್ತಾರೆ.
ಸ್ಮೆಲ್ ಅಂತ ಹೋಗ್ಬೋದು. ಅದನ್ನು ಒಂದೇ ರೀತಿ ಆಗ್ತದೆ, ಹಣ ಕೊಟ್ಟರೆ ಏನು ಬೇರೆ ಏನು ಸೇಮ್ ಆಗ್ತದೆ. ಹಾಗಾಗಿ ನಾವು ಹಣ ಕೊಟ್ಟು ಎಲ್ಲ ಹೋಗ್ಬೇಕಂತಿಲ್ಲ. ಸೊ ನಾವು ನಮ್ಮಷ್ಟಕ್ಕೆ ಹೋದ್ರೆ ಆಯ್ತು ಲೈನಲ್ಲಿ. ನಮ್ದು ಇಲ್ಲಿಗೆ ಸಿದ್ಧಿವಿನಾಯಕ ಟೆಂಪಲ್ ದರ್ಶನ ಎಲ್ಲ ಆಯಿತು. ನಾವು ಇನ್ನು ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ ಅಂತೇಳಿ ಕ್ಯಾಬಿಗೆ ವೇಟ್ ಮಾಡ್ತಾ ಇದ್ದೇವೆ. ಸೊ ಮತ್ತೆ ಇನ್ನು ನಾವು ಊಟ ಮಾಡುವ ಅಂತ ಎನಿಸ್ಕೊಂಡಿದ್ದೇವಲ್ಲ, ಊಟ ಮಾಡ್ಬೇಕು, ಟೈಮ್ ಆಗ್ತಾ ಬಂತು. ಊಟ ಊಟ ಮಾಡುವಾಗ ನಾವು ಸಿಗ್ತೇವೆ, ಯಾವ ಹೋಟೆಲ್ ಅಂತ ನೋಡ್ಬೇಕು. ನಾವೀಗ ಲಂಚ್ ಮಾಡ್ಲಿಕ್ಕೆ ಅಪೂರ್ವ ಡೆಲಿಕಸೀಸ್ಗೆ ಬಂದಿದ್ದೇವೆ. ಬಿರಿಯಾನಿ ತುಂಬಾನೇ ಟೇಸ್ಟಿ ಆಗಿತ್ತು. ಇಲ್ಲಿದ್ದು ಸ್ಪೆಷಲ್ ಅಂತೆ. ಇದು ರಾಯಲ್ ಡ್ರೈ ಫ್ರೂಟ್ಸ್ ಫಾಲುದಾ, ತುಂಬಾನೇ ಟೇಸ್ಟಿ ಆಗಿತ್ತು. ಇದೊಂದು ಮುಂಬೈನ ಸೀಕ್ರೆಟ್ ಸ್ಪಾಟ್. ಇದು ಸಾಧಾರಣ ಯಾರಿಗೆ ಸಹ ಗೊತ್ತಿಲ್ಲ ಈ ಸ್ಪಾಟ್ ಬಗ್ಗೆ, ಕೆಲವೊಂದು ಕ್ಯಾಬ್ ಡ್ರೈವರಿಗೆ ಮಾತ್ರ ಗೊತ್ತಿರೋದಂತೆ. ಸೊ ಇದು ಹಾಸ್ಪಿಟಲ್, ಇದೊಂದು ಹಾಸ್ಪಿಟಲ್ ಯಾವುದಂದ್ರೆ ಹಿಂದೂಜಾ ಹಾಸ್ಪಿಟಲ್ ಅಂತ. ಅದರ ಎದುರುಗಡೆಯಲ್ಲಿ ನಿಮಗೆ ಈ ಸ್ಪಾಟ್ ಕಾಣಲಿಕ್ಕೆ ಸಿಗ್ತದೆ. ತುಂಬಾ ಪಾರಿವಾಳದ ಹಿಂಡುಗಳಿವೆ ಇಲ್ಲಿ, ನಿಮಗೆ ಕೈಗೆ ಮುಟ್ಲಿಕ್ಕೆ ಕೂಡ ಸಿಗ್ತದೆ, ಅಷ್ಟೊಂದು ಚಂದ ಇದೆ ಇದು. ಇಲ್ಲಿ ಒಂದು ಸೆಲ್ಫಿ ಸ್ಪಾಟ್ ಅಂತ ನಾವೇ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ. ಬೀಚ್ ಎದುರುಗಡೆ ನಿಮ್ಗೆ ಒಂದು ದೊಡ್ಡ ಬ್ರಿಡ್ಜ್ ಕಾಣ್ತಾ ಇದೆ ಅಲ್ಲ, ಅದರ ಹೆಸರು ಬ್ಯಾಂದ್ರಾ ವರ್ಲಿ ಸೀ ಲಿಂಕ್ ಅಂತ. ಈ ಜಾಗದಿಂದ ಹೊರಗಡೆ ಬರ್ಲಿಕ್ಕೆ ಮನ್ಸೇ ಆಗ್ತಿರ್ಲಿಲ್ಲ. ಲೇ ಜಾಯೆಂಗೆ ಶೂಟಿಂಗ್ ಇಲ್ಲೇ ಆದದಂತೆ ಈ ಚರ್ಚ್ ನಲ್ಲಿ. ಹಾಗೆ ಇದು ಮುಂಬೈಯ ಟಾಪೆಸ್ಟ್ ಏರಿಯಾ ಅಂತೆ. ನಿಮ್ಗೆ ಎಂತಾದ್ರೂ ಹೇಳಿದ್ರೆ ಚರ್ಚ್ ಬಗ್ಗೆ? ಈ ಚರ್ಚ್ ಹೆಸರು ಬಂದು ಮೌಂಟ್ ಮೇರಿ ಚರ್ಚ್ ಅಂತ. ಓಕೆ, ಲೊಕೇಶನ್ ಓಕೆ, ನಿಮ್ಗೆ ಫೋಟೋ ಎಲ್ಲ ತೆಗೆಯೋದಾದ್ರೆ ಅಷ್ಟೇ ಒಳ್ಳೇದು ಬರುತ್ತೆ, ಮತ್ತೆ ಒಳಗಡೆ ಏನಂತದೇನಿಲ್ಲ. ಸೊ ನಾವೀಗ ನೆಕ್ಸ್ಟ್ ಇದಕ್ಕೆ ಹೋಗೋಣ ಅಂತ ಇದ್ದೇವೆ. ಇಲ್ಲಿ ಇರೋದಿಷ್ಟೇ, ತೋರಿಸ್ಲಿಕ್ಕೆ ಏನಂತದೇನಿಲ್ಲ. ಶಾರುಖ್ ಖಾನ್ ಅವರ ಮನೆ ಮನ್ನತ್ ಅಂತ. ಹಾಯ್ ಫ್ರೆಂಡ್ಸ್, ನಾವು ಹಾಗೆ ಆನ್ ದ ವೇ ಬರ್ತಾ ಇದ್ವಿ. ಇಲ್ಲಿ ನೋಡ್ತಾ ಇದ್ವಿ ತುಂಬಾ ಕ್ರೌಡ್ ಇತ್ತು, ಎಲ್ಲ ತುಂಬಾ ಜನ ಸೆಲ್ಫಿ ತಗೊಳ್ತಾ ಇದ್ರು, ಹೀಗೆ ಹಾಗೆ ಎಲ್ಲ ಮಾಡ್ತಾ ಇದ್ರು, ಏನಂತ ಗೊತ್ತಾಗ್ಲಿಲ್ಲ ಫಸ್ಟಿಗೆ. ಸೊ ಆಮೇಲೆ ನೋಡಿದ್ರೆ ಇದು ಶಾರುಖ್ ಖಾನ್ ಅವರ ಮನೆ ಅಂತೆ. ಅವರು ಆಕ್ಚುಲಿ ಇವಾಗ ಮನೇಲಿ ಇಲ್ಲ, ಅವ್ರು ಇನ್ ಕೇಸ್ ಏನಾದರೂ ಪೀಪಲ್ ಜೊತೆ ಇಂಟರಾಕ್ಟ್ ಏನಾದರೂ ಮಾಡೋದಿದ್ರೆ ಅವ್ರು ಅಲ್ಲಿ ಕಪ್ಪು ಬ್ಲ್ಯಾಕ್ ಕಲರ್ ರೇಲಿಂಗ್ಸ್ ಎಲ್ಲ ತೋರ್ತಾ ಇದ್ದಿಲ್ಲ, ಅಲ್ಲಿ ನಿಂತ್ಕೊಂಡು ಅವರು ಪೀಪಲ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರಂತೆ ಹೆಚ್ಚಾಗಿ. ಸೊ ಹಾಗಾಗಿ ಇಷ್ಟೊಂದು ಕ್ರೌಡ್ ಇದೆ ಇಲ್ಲಿ, ಅವ್ರು ಏನಾದರೂ ಬರ್ತಾರಾ ಸಿಗ್ತಾರಾ ಅಂತ ಹೇಳಿಬಿಟ್ಟು. ಸೊ ಹೋಗ್ತಾ ಹೋಗ್ತಾ ನಾವು ಇದನ್ನು ನೋಡಿಬಿಟ್ಟು ಹೋಗುವ ಅಂತ ಇಲ್ಲಿ ಹಾಗೆ ನಿಂತ್ಕೊಂಡಿದ್ದು.
ಇಲ್ಲಿ ಹೊರಗಡೆ ಕಾಣಿಸ್ತಾ ಇದೆ ಅಲ್ಲ, ಇದೊಂದು ಬರಿಸ್ತಾ ಕಫೆ ಅಂತ. ಇಲ್ಲಿ ಬಾಲಿವುಡ್ ಆಕ್ಟರ್ಸ್ ಎಲ್ಲ ಇಲ್ಲೇ ಬಂದು ಕಾಫಿ ಎಲ್ಲ ಕುಡಿತಾರಂತೆ. ಎದುರುಗಡೆ ಒಂದು ಗೇಟ್ ಕಾಣ್ತಾ ಇದೆ ಅಲ್ಲ, ಇದು ಗ್ಯಾಲಕ್ಸಿ ಅಪಾರ್ಟ್ಮೆಂಟ್, ಸಲ್ಮಾನ್ ಖಾನ್ ಅವರ ಮನೆ ಅಂತೆ. ಇದು ಇಲ್ಲಿ ಕಾಣಬಹುದು ತುಂಬ ಮಂದಿ ಸೆಲ್ಫೀಸ್ ತೆಗಿತಾ ಇದ್ದಾರೆ. ಇದು ಏರೋಪ್ಲೇನ್ ಗಾರ್ಡನ್ ಪಾರ್ಕ್, ಅಷ್ಟೇನು ಸ್ಪೆಷಲ್ ಏನಿಲ್ಲ ಇದರಲ್ಲಿ, ತುಂಬನೇ ಹಳೇದಾದ ಪಾರ್ಕ್ ಅಂತೆ ಇದು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.